ಅಷ್ಟು ದೊಡ್ಡ ಮೀಸೆ ಇಟ್ಟು ನಾನು ಯಾವತ್ತೂ ಮಾಡಿಲ್ಲ ವೀರಪ್ಪನಿಗಿಂತ ದೊಡ್ಡ ಮೀಸೆ ಇಟ್ಟು ಮಾಡಿದ್ದಾರೆ ಅದರಿಂದ ಪ್ರತಿ ಶಾಟಲ್ಲೂ ನಾನು ಸೀನ್ತಾ ಇದ್ದೆ ಯಾಕೆ ಅಂತ ಕೇಳಿ ಚುಚ್ಚತಲ್ಲ ಕೂದಲೇ ಮಗು ಮೂಗೊಳಗೆ ಹೋಗುತ್ತೆ ಆ ಇನ್ನೇನಾದ್ರು ಸ್ಪೆಷಲ್ ಬೇಕಾ ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತೊಂದು ವಿಶೇಷವಾದ ದಿನ ಅಂತಾನೆ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ನಮ್ಮ ಕನ್ನಡ ಚಿತ್ರರಂಗದ ಆಸ್ಯ ಚತುರ ನಮ್ಮ ಸಾಧು ಮಹಾರಾಜ್ ಸರ್ದು ಇವತ್ತಿನ ದಿವಸ ಹುಟ್ಟುಹಬ್ಬ ಸೋ ಹೇಳಬೇಕು ಅಂತ ಹೇಳಿದ್ರೆ ಇನ್ನೊಂದು ಮುಖ್ಯವಾದ ವಿಶೇಷ ಅಂತ ಹೇಳಿದ್ರೆ ಇವತ್ತಿನ ದಿವಸನೇ ತಾನು ನಿರ್ದೇಶನ ಮಾಡಿರತಕ್ಕಂತ ಒಂದು ಸಿನಿಮಾನು ಕೂಡ ಅನೌನ್ಸ್ ಮಾಡಿದ್ದಾರೆ ಜೊತೆಗೆ ತ್ರಿಕೋನ ಮೂವಿನಲ್ಲಿ ಅಂದ್ರೆ ಒಂದು ವಿಭಿನ್ನ ಕಥೆ ಇಟ್ಕೊಂಡು ಬಂದಿರತಕ್ಕಂತ ಒಂದು ತ್ರಿಕೋನ ಮೂವಿನಲ್ಲೂ ಕೂಡ ತನ್ನ ಒಂದು ಅಭಿನಯವನ್ನ ತೋರಿಸಿದ್ದಾರೆ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ ಸಾಧು ಸಣ್ಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಜೊತೆಗೆ ಹುಟ್ಟುಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ವೆರಿ ಮಚ್ ಯಾಕಂದ್ರೆ ನಿಮ್ಮ ಅಭಿಮಾನಿಯಾಗಿ ನಾನು ಕೂಡ ಫಸ್ಟ್ ಟೈಮ್ ಇತರ ಇಂಟರ್ವ್ಯೂ ಮಾಡ್ತಾ ಇರೋದು ನಾನು ಸೋ ಮೊದಲನೇದಾಗಿ ತ್ರಿಕೋನ ಮೂವಿನಲ್ಲಿ ನೀವು ಆಕ್ಟ್ ಮಾಡಿದ್ರಾ ಸೋ ಸ್ಟಾರ್ಟಿಂಗ್ ನಿಮಗೆ ಕತೆ ಕೇಳಿದಾಗ ನಿಮಗೆ ಅನಿಸಿದ ಅನುಭವ ಏನು ಸರ್ ಈಗ ಈ ಸಿನಿಮಾ ಕತೆ ನಾನು ಖಂಡಿತ ಕೇಳಲಿಲ್ಲ ನನ್ನ ಕ್ಯಾರೆಕ್ಟರ್ ಮಾತ್ರ ನಾನು ಕೇಳಿಸ್ಕೊಂಡಿದ್ದೀನಿ ಆದರೆ ನನಗೆ ಟ್ರೈಲರ್ ನೋಡಿದಾಗ ಅಥವಾ ಟೀಸರ್ ನೋಡಿದಾಗ ಅನಿಸ್ತಾ ಇದೆ ಇದು ಖಂಡಿತವಾಗಿ ಒಂದು ಸ್ಪೆಷಲ್ ಕತೆ ಅಂತ ಯಾಕಂದರೆ ಟೀಸರೇ ಹೇಳ್ತಾ ಇದೆ ಅದು ಒಂದು ಏನೋ ಒಂದು ಬೇರೆ ಅನ್ವೇಷಣೆಯಲ್ಲಿರುವಂಥ ಒಂದು ಸಿನಿಮಾ ಸೊ ಇಲ್ಲಿ ತನಕ ಬಂದಿರೋ ಈ ರೆಗ್ಯುಲರ್ ಸಿನಿಮಾಗಳನ್ನ ಕಂಪೇರ್ ಮಾಡಿದ್ರೆ ಇದು ಖಂಡಿತ ವಿಭಿನ್ನವಾದ ಸಿನಿಮಾ ಆಗುತ್ತೆ ಆಡಿಯನ್ಸ್ಗೆ ವಿಭಿನ್ನವಾದ ಸಿನಿಮಾ ಅಂತ ಹೇಳ್ತೀರಾ ಹೌದು ಟ್ರೈಲರ್ ಹೇಳುತ್ತಲ್ಲ ಟ್ರೈಲರ್ ಹೇಳ್ತಾ ಒಟ್ಟು ಹೇಳಬೇಕು ಅಂದ್ರೆ ಒಂದು ವಿಭಿನ್ನವಾದ ಸಿನಿಮಾ ಕನ್ನಡಿಗರಿಗೆ ಒಂದು ಹೊಸ ಮನರಂಜನೆಯನ್ನು ಕೊಡುತ್ತೆ ಅಂತ ಹೇಳ್ತೀವಿ ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ ಕೊಡಲೇಬೇಕು ಓಕೆ ಸರ್ ತ್ರಿಕೋನದಲ್ಲಿ ರಾಜಶೇಖರ್ ಅವರು ನಿರ್ಮಾಣವನ್ನು ಮಾಡಿದ್ದಾರೆ ಜೊತೆಗೆ ಚಂದ್ರಕಾಂತ್ ಸರ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ ಸರ್ ಇವರು ಇಲ್ಲ ನನಗೆ ರಾಜಶೇಖರ್ ಅವರು ನಾಲ್ಕು ಸಿನಿಮಾ ಆಲ್ರೆಡಿ ಮಾಡಿದ್ದಾರೆ ಹೌದು ತ್ರಿಕೋನ ನಾಲ್ಕನೇ ಸಿನಿಮಾ ಓಕೆ ಆಮೇಲೆ ಪೆರೋಲ್ ಸಿನಿಮಾ ಪೆರೋಲ್ ಸಿನಿಮಾ ನಾನು ನೋಡಿದ್ದೀನಿ ಅವರಿಗೆ ಒಂದು ಏನೋ ಒಂದು ಹೊಸದ ಇಂಡಸ್ಟ್ರಿ ಕೊಡಬೇಕು ಅನ್ನೋ ಒಂದು ಆಸೆಯಲ್ಲೇ ರಾಜಶೇಖರ್ ನಾಲ್ಕು ಸಿನಿಮಾನ ಮಾಡಿದ್ದಾರೆ ಈಗ ನಾವು ಮಾಡ್ತಾ ಇರೋ ಹೊಸ ಸಿನಿಮಾ ಯಾವುದು ಜಾಲಿ ಲೈಫ್ ಕೂಡ ಒಂದು ಹೊಸ ಅನ್ವೇಷಣೆಯೇ ಅದು ಎಲ್ಲ ಹೊಸಬ್ರನ್ನ ಇಟ್ಕೊಂಡು ಹೊಸ ಕಲಾವಿದ್ರನ್ನ ಅವ್ರನ್ನ ಕರೆಸಿ ಇಲ್ಲಿ ಅವರಿಗೆ ಎಲ್ಲ ಪ್ರತಿಯೊಂದು ಹೇಳಿಕೊಟ್ಟು ಒಂದು 300-400-500 ಜನ ಕಲಾವಿದರಲ್ಲಿ 20 ಜನ ಸೆಲೆಕ್ಟ್ ಮಾಡಿದ್ದೀವಿ ಹೊಸದು ಸಬ್ಜೆಕ್ಟು ಹೊಸದೇ ಮಾಡ್ತಿದ್ದೀವಿ ಅವರಿಗೆ ಒಂದು ಹೊಸದೇ ಕೊಡಬೇಕು ಆಡಿಯನ್ಸ್ಗೆ ಅನ್ನೋ ಆಸೆ ಕೂಡ ಇದೆ ಅದರಲ್ಲಿ ನನಗೆ ಈ ತ್ರಿಕೋನ ನಮ್ಮ ಡೈರೆಕ್ಟ್ರು ಯಾರು ನಮ್ಮ ಚಂದ್ರಕಾಂತ್ ಬಂದು ಹೇಳಿದಾಗ ನನಗೆ ಅವ್ರು ಹೇಳಿದ ಲೈನೇ ಖುಷಿಯಾಗೋಯಿತು ನನ್ನ ಲೈನ್ ಅಂತಲ್ಲ ಆ ಕಥೆನ ತೊಗೊಂಡೋಗೋ ನಿಮಗೆ ಒಂದು ಹೀರೋ ಬೇಕಾಗಿಲ್ಲ ಇದಕ್ಕೆ ವಿಷಲ್ ಬೇಕು ವಿಷಲಲ್ಲಿ ಏನು ತೊಗೊಂಬರ್ತಾರೆ ಅನ್ನೋದೇ ತ್ರಿಕೋನ ಸಿನಿಮಾ ಅದ್ರಲ್ಲಿ ನನ್ನ ಕ್ಯಾರೆಕ್ಟ್ರಲ್ಲಿ ತುಂಬ ಸ್ಪೆಷಲ್ ಏನು ಅಂದರೆ ನನಗೆ ಕೊಟ್ಟಿರೋ ಮೀಸೆ ನೋಡಿ ಅದನ್ನು ನೋಡಿದ್ರೆ ಗೊತ್ತಾಗಬೇಕು ಮಗುಕ್ಕಿಂತ ಮೀಸೆ ದೊಡ್ಡದು ನಾನು ಯಾವುದೋ ಮೀಸೆ ಅಂಟಿಸ್ತಾರೆ ಅಥವಾ ವಿಗ್ ಹಾಕ್ತಾರೆ ಅಂತೇಳಿದ್ರೆ ಆ ಸಿನಿಮಾನೇ ಕ್ಯಾನ್ಸಲ್ ಮಾಡ್ಬಿಡ್ತೀನಿ ಮಾಡೋದೇ ಇಲ್ಲ ನಾನು ಮಾಡಿದ್ದೀನಿ ಅಂತೇಳಿದ್ರೆ ಆ ಸಿನಿಮಾದಲ್ಲಿ ಇದ್ದಂಥ ನನ್ನ ಕ್ಯಾರೆಕ್ಟ್ರು ಸ್ಪೆಷಲ್ ಆಗಿತ್ತು ಅಷ್ಟು ದೊಡ್ಡ ಮೀಸೆ ಇಟ್ಕೊಂಡು ನಾನು ಯಾವತ್ತೂ ಮಾಡಿಲ್ಲ ವೀರಪ್ಪನಿಗಿಂತ ದೊಡ್ಡ ಮೀಸೆ ಇಟ್ಟು ಮಾಡಿದ್ದಾರೆ ಅದರಿಂದ ಪ್ರತಿ ಶಾಟಲ್ಲೂ ನಾನು ಸೀನ್ತಾ ಇದ್ದೆ ಯಾಕೆ ಅಂತ ಕೇಳಿ ಚುಚ್ಚತ್ತಲ್ಲ ಕೂದಲೇ ಮಗು ಮೂಗೊಳಗೆ ಹೋಗ್ಬಿಡ್ತಾ ಇತ್ತು ಆ ಇನ್ನೇನಾದ್ರು ಸ್ಪೆಷಲ್ ಬೇಕಾ ಜೊತೆಗೆ ನೀವು ಕೂಡ ಒಂದು ಮ್ಯೂಸಿಕ್ ನಿರ್ದೇಶನದ ಜೊತೆ ಸಿನಿಮಾ ಇಂಡಸ್ಟ್ರಿಗೆ ಬಂದವರು ಈ ಸಿನಿಮಾದ ಮ್ಯೂಸಿಕ್ ತುಂಬ ಒಂದು ರೀತಿ ವಿಭಿನ್ನವಾಗಿದೆ ಅಂತ ಹೇಳಿ ಎಲ್ಲ ಹೇಳ್ತಾ ಇದ್ರು ಅಂದ್ರೆ ನಿರ್ದೇಶಕನು ಕೂರಿಸ್ಕೊಂಡು ಹೇಳಿದಾಗಲೂ ಅದೇ ರೀತಿ ಅದೇ ಬೇಕು ಇರೆ ಈಗ ನಾವು ಫಸ್ಟ್ ನಾನು ಸಿನಿಮಾ ಮಾಡಿದ್ದು ಹುಶ್ ಸಿನಿಮಾಲಿ ಯಾರು ಮ್ಯೂಸ್ ಡಾಕ್ಟರ್ ಅಂತ ಹುಡುಕಿದ್ರು ಯಾಕಂದ್ರೆ ಆ ಸಿನಿಮಾಗೆ ಆ ಸೌಂಡು ಒಬ್ಬೊಬ್ಬರು ಎದುರನ್ನ ಅಲ್ಲಾಡಿಸ್ಬಿಟ್ಟಿತ್ತು ಚೇರ್ ಮೇಲಿಂದೆಲ್ಲ ಕೆಳಗೆ ಬಿದ್ದೋಗ್ಬಿಡೋರು ಆಫರ ಥಿಯೇಟ್ರಲ್ಲಿ ಉಷ್ಯದ್ದು ಸುಮ್ಮನೆ ಆ ಮುಖ ಒಂದು ಬರ್ತೆ ಗೊತ್ತಾ ನಾಲಿಗೆ ತೋರಿಸ್ಕೊಂಡು ಆ ತೋರಿಸಿದ್ರೆ ಡಮ್ ಅಂತ ಕೆಳಗೆ ಬಿಡೋರು ಸೌಂಡಿಗೆ ಮ್ಯೂಸಿಕ್ಗೆ ಆ ಥರ ಈ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಮ್ಯೂಸಿಕ್ ಕೊಟ್ಟಿದ್ದಾರೆ 100% ಆಡಿಯನ್ಸ್ ಅಂದರೆ ಖುಷಿ ಪಡ್ತಾರೆ ಖುಷಿಯಲ್ಲ ಭಯ ಪಡ್ತಾರೆ ಟ್ರೈಲರ್ ನೋಡಿದ್ರೆ ತೊಗೊಂಡಿದ್ದೀನಿ ಇಡೀ ಸಿನಿಮಾ ನಾವು ನೋಡಲ್ಲ ಡಬ್ಬಿಂಗಲ್ಲಿ ಏನು ನೋಡ್ತೀವಿ ಅಷ್ಟೇ ಬಟ್ ಒಂದು ಭರವಸೆ ಇದೆ ಈ ಸಿನಿಮಾದಲ್ಲಿ ಓಕೆ ಖಂಡಿತ ಭರವಸೆ ಇದೆ ಅಂತ ಹೇಳ್ತೀರಾ ಸೊ ಓಕೆ ಕೊನೆಯದಾಗಿ ಇನ್ನೊಂದು ಪ್ರಶ್ನೆ ಅಂತ ಹೇಳಿ ಈಗ ತ್ರಿಕೋನ ಸಿನಿಮಾಕ್ಕೆ ಜನಗಳು ಯಾಕೆ ಬರಬೇಕು ಥಿಯೇಟ್ರಿಗೆ ಇದು ನಿಮ್ಮ ಬಾಯಲ್ಲಿ ಒಂದು ಎರಡು ಮಾತು ಸರ್ ನೋಡಿ ಜನ ಕೂಡ ಈಗ ಈ ಎಲ್ಲ ಈ ಆನ್ಲೈನು ಮತ್ತು ಏನಿದು OTT ಪ್ಲಾಟ್ಫಾರ್ಮು ಈಗ ಮೊಬೈಲಲ್ಲೇ ಕಂಪ್ಲೀಟ್ ಬಂದ್ಬಿಟ್ಟಿದೆ ಜೀವನ ಥಿಯೇಟ್ರಿಗೆ ಬಂದು ನೋಡ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ ಈ ಸಂದರ್ಭದಲ್ಲಿ ಇಂಥ ಒಂದು ಹೊಸ ಸಿನಿಮಾಗಳು ಹೊಸ ಪ್ರಯತ್ನಗಳ ಸಿನಿಮಾನೇ ಜನ ತಗೊಳ್ಳೋದು ಅವ್ರಿಗೆ ಸಿನಿಮಾ ಕಂಟೆಂಟ್ ಸಿನಿಮಾ ಬೇಕು ಆ ಕಂಟೆಂಟ್ ತ್ರಿಕೋನಲ್ಲಿದೆ 100% ಬರ್ತಾರೆ ನೋಡಿ ಖುಷಿ ಪಡ್ತಾರೆ